ಅಷ್ಟೇ ತೊಂದರೆ ಆಗುತ್ತೆ, ಯಾರು ಏನು ನೋಡ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ಗೆಲ್ತಾರೆ ಮಾಡ್ತಾರೆ ಅಷ್ಟೇ ಸರ್. ಸುಮ್ಮನೆ ಯಾವಾಗಿದ್ರೂ ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು ಬಡವ್ರಿಗೇನು ಮಾಡಲ್ಲ, ಮಟ್ಟಲ್ಲ, ರೋಡನ್ನು ಸರಿ ಮಾಡಲ್ಲ, ಸುಮ್ಮನೆ ಮಾಡ್ತೀವಿ ಅನ್ನೋದು ಅದು ಇದು ಎಲ್ಲ ಇದು ಮಾಡ್ತಾರೆ ಸರ್. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಈ ಸಿದ್ದಯ್ಯ ರೋಡಲ್ಲಿ ಇರುವಂತ ಒಂದು ರೋಡ್ ದೊಡ್ಡ ಗುಂಡಿ ಆಗಿದೆ. ಈ ಗುಂಡಿ ಇನ್ನ ಮುಂದಕ್ಕೆ ಮಳೆ ಬಂದ್ರೆ ಇನ್ನ ದೊಡ್ಡದಾಗುತ್ತೆ, ದೊಡ್ಡದಾದಾಗ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ಎಷ್ಟೋ ಜನ ಬೀಳ್ಬೋದು, ಬಿದ್ದು ಗಾಯ ಆಗ್ಬೋದು. ಮತ್ತೆ ಈ ಕೂಡಲೇ ಸರ್ಕಾರ ಈ ಬಗ್ಗೆ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲೆಲ್ಲ ಮುಚ್ಚೋ ಕಾರ್ಯ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಕಾಣ್ತಾ ಇರೋ ಗುಂಡಿ ಬಹಳ ಜನಗಳಿಗೆ ಅನಾನುಕೂಲವಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಾವಿರಾರು ಕೋಟಿ ದುಡ್ಡು ಸ್ಯಾಂಕ್ಷನ್ ಮಾಡ್ತೀವಿ ಇಲ್ಲೇ ಗೌರ್ಮೆಂಟು. ಈ ಥರ ಅನಾಹುತಗಳು ಆಗಲು ಭಾಳ ಮುಂದೆ ಇನ್ನೊಂದು ಅನಾಹುತಗಳಾಗ್ತವೆ. ಈ ಥರ ಗುಂಡಿನ ಫಸ್ಟ್ ಕ್ಲಿಯರೆನ್ಸ್ ಮಾಡಿ, ಎಲ್ಲೇ ಈ ಥರ ಗುಂಡುಗಳಿದ್ರು ಫಸ್ಟ್ ಕ್ಲಿಯರೆನ್ಸ್ ಮಾಡಿ ಅದನ್ನು ನೀಟಾಗಿ ವ್ಯವಸ್ಥಿತವಾಗಿ ವ್ಯವಸ್ಥೆನ ಮಾಡಿ ಜನಗಳಿಗೆ ಅನಾನುಕೂಲ ಇದೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಸರಿಪಡಿಸಿ, ಶೀಘ್ರವಾಗಿ ಸರಿಪಡಿಸಿ. ಬೆಂಗಳೂರು ಮಹಾನಗರ ಪಾಲಿಕೆಯವರು ದೊಡ್ಡದಾಗಿ ಇದೆ, ಆದರೆ ಪಾಲಿಕೆ ಮಾತ್ರ ಇದೆ ಅಷ್ಟೇ, ಜನಗಳಿಗೆ ಅನುಕೂಲ ಮಾಡಿ ಪಾಲಿಕೆ ಇನ್ನೂ ಬಂದಿಲ್ಲ. ಈಗಲಾದರೂ ಬಂದಿಟ್ಟೇನೆ ಅಂತೇಳಿ ನಾನು ಈ ಮುಖಾಂತರ ಜನಗಳಿಗೂ ಜನಗಳ ಪರವಾಗೂ ನಮ್ಮ ರಾಜ್ಯದ ಪರವಾಗೂ ನನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಗಮನಿಸಿ ಸರಿಪಡಿಸಿ. ಇದನ್ನು ನಾವು ಹೇಳೋದು ಏನಂದರೆ, ಈ ರಸ್ತೆಯಲ್ಲಿ ಓಡಾಡೋಕ್ಕೆ ಭಾಳ ತೊಂದರೆ ಆಗಿದೆ. ಟೂ ವೀಲರ್ ಆಗಲಿ, ತ್ರೀ ವೀಲರು, ಫೋರ್ ವೀಲರು, ಪ್ರತಿಯೊಂದು ವೆಹಿಕಲ್ಗೂ ನೋಡಿ, ಈಗ ಒಂದು ಟೂ ವೀಲರ್ ಬರ್ತಾ ಇದೆ, ಹಳ್ಳ ಕೊಳ್ಳದಲ್ಲಿ ಅವ್ನು ಬಿದ್ದರೆ ಅವನು ಪ್ರಾಣಕ್ಕೂ ಕೂಡ ಹಾನಿ ಇದೆ. ಇಂಥ ಗುಂಡಿನ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತು BBMP ಅವರು ಮುಚ್ಚಿಕೊಟ್ರೆ ನಮಗೂ ಭಾಳ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ. ಇದನ್ನು ನಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ತಾ ಇರೋದು ಏನಂದರೆ, ಈ ಥರ ಅನ್ಯಾಯವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ಪ್ರತಿಯೊಂದು ಉಪಯೋಗಿಸಿ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಯಾವ ರೀತಿ ನ್ಯಾಯ ಅಂತ ಕೇಳಿ.